ಪೈಗಳಿರೋದಷ್ಟೇ ಇಲ್ಲಿ ನಾವು ಹಾಕಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒಂದು ಸೆಂಟ್ರಲ್ ಹಾಕೋಬೇಕು. ಸೆಂಟ್ರಲ್ ಅಂದ್ರೆ ಡಾಟು ಡ್ಯಾಸ್ ಡಾಟ್ ಡಾಟ್ ಹಾಕಿ ಹೋಗಬಹುದು. ಡ್ಯಾಸ್ ಹಾಕ್ಬೇಕು, ಆಮೇಲೆ ಡಾಟ್ ಹಾಕ್ಬೇಕು. ಸ್ವಲ್ಪ ಲೈನ್ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸ್ಬೇಕು, ಯಾಕಂದ್ರೆ ಲೈನ್ಸ್ ಬೇರೆ ಬೇರೆ ಬರ್ತವೆ ಡಾಟ್ ಲೈನ್. ನಾವೀಗ ಈ ಕಡೆ ನೋಡ್ತೀವಿ ಫ್ರೆಂಡ್, ನೋಡ್ಬೇಕಾದ್ರೆ ಇದು ಕಾಣುತ್ತೆ, ಇದಿಷ್ಟೇ ಕಾಣುತ್ತೆ, ಇದು ಕಾಣಲ್ಲ ಮನೆಯಾಗಿರುತ್ತೆ. ಆದ್ರೆ ಇದು ಕಾಣುತ್ತೆ ನಮ್ಗೆ, ಇದೊಂದಲ್ಲ ಇದು ಲೈನ್ ಈ ಭಾಗ ಕಾಣುತ್ತೆ, ಈ ಭಾಗ ಕಾಣುತ್ತೆ, ಇಲ್ಲಿ ಖಾಲಿ ಭಾಗ ಕಾಣುತ್ತೆ. ಅದನ್ನ ಮಾತ್ರ ನಾವಿಲ್ಲಿ ಹಾಕೋಬೇಕು ಫ್ರೆಂಡಿಗೆ. ಸೈಜ್ ಎಷ್ಟೈತೆ ನಮ್ಗೆ ಇಲ್ಲಿ ಟೋಟ್ಲಿ 40 ಹಾಕೋಬೇಕು ಫಸ್ಟ್. ಆ ಕಡೆ 20 ಈ ಕಡೆ 20 ಒಂದು ಲೈನ್ ಹಾಕೋಬೇಕು ಫಸ್ಟ್. ಇಲ್ಲ ಇದಾಕೊಂಡ್ಬಿಡ್ರಿ, ಎಷ್ಟಂದ್ರೆ 50 ಹಾಕೊಂಡ್ಬಿಡ್ರಿ, 45 ಆಮೇಲೆ ಇದಾಕೊಂಡ್ರಿ, ಇದು ಇದನ್ನ ಹಾಕೊಂಡ್ ಫಸ್ಟ್. ಇಲ್ಲಿಂದ ಎಷ್ಟು ಮಾಡಿದ್ವಿ ರೈಟ್ 50 ಇದೆಲ್ಲ, ಆ 50 ನ ಈ ಕಡೆ 25 ಈ ಕಡೆ 25 ಹಾಕೊಂಡ್ಬಿಡ್ರಿ. 25 ಮೇಲೆ ಇದು ಕಾಣುತ್ತಲ್ಲ ಇದು, ಆಮೇಲೆ ಇಲ್ಲಿಂದ ಎಷ್ಟೈತಿ 5 ಮೇಲೆ 5 ಕೆಳಗಡೆ ಬರಬೇಕು. ಕೆಳಗಡೆ ಬಂದು ಅದನ್ನ ಸೇಮ್ 25 ಮಾರ್ಕ್ ಮಾಡ್ಕೊಬೇಕು. ಇದು 4 ಸ್ಟೆಪ್ ಆಯ್ತು ನಮ್ದು, 4 ಸ್ಟೆಪ್ ಕಾಣ್ತೀವಿ. ಇದನ್ನ ಹಾಕೊಂಡು ನಾವು ಹಾಕೊಂಡು ಒಂದು ಗಮನಿಸಿ ಇಲ್ಲಿ ಕಾಣಿಸ್ತಿಲ್ಲ, ಇಲ್ಲಿ ಭಾಗ ಐತಿ, ಇಲ್ಲಿ ಕಾಣಿಸ್ತೀವಿ ಹಾಕೊಂಡ್ವಿ. ಈ ಭಾಗ ಇಲ್ಲಿ ಕಾಣಲ್ಲ, ಇಲ್ಲಿ ಐತಿ ನಾವು ಇಲ್ಲಿ ಈ ಲೈನ್ ಅಳಿಸೋದಾಗುತ್ತೆ ಲೆಫ್ಟ್ ಸೈಡ್. ಹೌದಾ, ಇಲ್ಲಿ ಕಾಣುತ್ತೆ ನಮ್ಗೆ ಇದನ್ನ ಹಾಕೊಂತೀವಿ. ಈ ಸೈಡ್ ನೋಡಿದ್ರೆ ಇದು ಕಾಣುತ್ತೆ, ಇದನ್ನ ಹಾಕೋಬಹುದು. ಅದು ಇಲ್ಲಿ ಇದನ್ನ ಅಳಿಸ್ಬೇಕಾಗುತ್ತೆ, ಒಂದ್ ಸೈಡ್ ಮಾಡ್ಕೋಬೇಕು. ಅದಕ್ಕೆ ನಾವತ್ತಿ ಈಗ ಈ ಕಡೆ ಫ್ರೆಂಡ್ ನೋಡೋಣ ಫಸ್ಟ್. ಈಗ ಈ ಕಡೆ ಬರ್ತೀವಿ, ಈ ಕಡೆ ಬರ್ತೀವಿ, ಯಾಕಂದ್ರೆ ಸೈಜ್ ಸೇಮ್ ಐತಿ, ಯಾಕಂದ್ರೆ ನೋಡ್ಕೋಬಹುದು. ನಾವೀಗ ಈ ಕಡೆ ಫ್ರೆಂಡ್ ನೋಡೋಣ ಫಸ್ಟ್. ಈಗ ಫ್ರಂಟ್ ಇದು ಟಾಪ್ ಎರಡೇ ಸಾಕು ನಮ್ಗೆ, ಇದು ಎರಡೇ ಸಾಕು ನಮ್ಗೆ. ಇಲ್ಲಿ ಫ್ರೆಂಡ್ ನೋಡಿದ್ರು ಈ ಭಾಗ ಕಾಣುತ್ತೆ, ಆಮೇಲೆ ಇದು ಕಾಣುತ್ತೆ ಈ ತರ. ಇಲ್ಲಿ ನೋಡಿದ್ರೆ ಇದು ಭಾಗ ಕಾಣ್ತಾ ಮತ್ತೆ ಇದು ಕಾಣುತ್ತೆ, ಎರಡು ಕಡೆ ಸೇಮ್ ಇರುತ್ತೆ. ಅದಕ್ಕೆ ಫ್ರಂಟ್ ಸೈಡ್ ಸೇಮ್ ಇರುತ್ತೆ, ಅವು ಒಂದ್ ತಗೊಂತೀವಿ ಯಾವ್ದಾದ್ರು. ಅದಕ್ಕೆ ನಾವು ಫ್ರಂಟ್ ಎಷ್ಟು ತಗೊಂಡಿವಿ, ಫ್ರಂಟ್ ಇರ್ಬೋದು ಸೈಡ್ ಇರ್ಬೋದು, ಆದ್ರೆ ಒಂದ್ ಭಾಗ ತಗೊಂಡು ಈ ಜಿಲ್ಲ ಫಸ್ಟ್ ತಗೊಂಡಿದ್ದಾವೆ. ಇಲ್ಲಿ ಇಲ್ಲಿಂದ ಎಷ್ಟೈತೆ ಅವ್ರ, ಇಲ್ಲಿಂದ 5 ಐತಲ್ಲ, ಆ 5 ಇಲ್ಲಿ ಬಿಡೋಣ ಫಸ್ಟ್. ಇಲ್ಲಿಂದ ಇದು ಎಷ್ಟೈತೆ ಅಂದ್ರೆ 20, ಆ 20 ಇಲ್ಲಿ ಕೆಳಗೆ ಮಾರ್ಕ್ ಮಾಡೋಣ. 20 ಮಾರ್ಕ್ ಮಾಡಿ ಇಲ್ಲಿ ಎಷ್ಟಾಗಿ ನಾವು ಸೈಜ್ ಈ ಭಾಗನ, ಇದು 40 ಐತಿ, ಇದು 50 ಐತಿ. ಅದಕ್ಕೆ 40 ಐತಲ್ಲ ಇದೆ, ಇದು 20 ಕಟ್ ಆಗೈತಿ, 20 ಕಟ್ ಆಗೈತಿ. ಟೋಟಲ್ ಎಷ್ಟು 40? 40 ಅಂದ್ರೆ ಈ ಕಡೆ 20 ಈ ಕಡೆ 20 ಒಂದು ಲೈನ್ ಹಾಕೊಳ್ಳೋಣ. ಏನ್ ಮಾಡಿ ನಾವು ಇಲ್ಲಿ ಮೇಲ್ಗಡೆ ಈ ಭಾಗ ಏನ್ ಮಾಡಿದ್ವಿ 50 ಐತಿ, 25 ಹಾಕೊಂಡ್ವಿ. ಈಗ 25 ಈಗ 25 ಕೆಳಗಡೆ ಮಾಡಿದವು ಸೇಮ್ ಪಾಯಿಂಟ್ ಒಂದು ಹೊಸ ತಗೊಂಡ್ವಿ 50 25 5 ಎಂ ಜಾಕ್ ಒಂದು ತಗೊಂಡ್ವಿ. ಇಲ್ಲಿಂದ ಎಷ್ಟೈತೆ ಅಂದ್ರೆ ಇದು 20 ಹೈಟ್ ಆಯ್ತು, ವಿಡ್ತ್ ಎಷ್ಟೈತೆ ಇಲ್ಲಿ 40 ಅಂದ್ರೆ ಆ ಕಡೆ 20 ಈ ಕಡೆ 20 ಇದನ್ನ
ಹೈಟ್ ಮಾಡಬೇಕು ಇಲ್ಲಿ ಸೇರಿಸಬೇಕು ಇದಕ್ಕೆ ಇದನ್ನ ಈ ಕಡೆ ಸೇರಿಸಬೇಕು ಹೌದಾ ನಮಗೆ ಈ ಭಾಗ ಕಾಣುತ್ತೆ ಸರಿ ಇದು ಭಾಗ ಕಾಣುತ್ತಿದೆ ಇರಲಿ ಈಗ ಭಾಗ ಕಾಣಲ್ಲ ಅದಕ್ಕೆ ನಾನು ಇಲ್ಲಿಂದ ಇದನ್ನ ರಿಮೂವ್ ಮಾಡಬೇಕಾಗುತ್ತೆ ಇಷ್ಟು ತೆಗಿಬೇಕಾಗುತ್ತೆ ಹೌದಾ ಕಾಣ್ತದ್ರೆ ಸೇಫ್ ಕಾಣುತ್ತೆ ನಾವು ಈ ಸೇಫ್ ಮಾತ್ರ ಇಲ್ಲಿ ತೋರಿಸ್ಕೊಂಡಿದ್ ನಾವು ಆಮೇಲೆ ನಮ್ಗೆ ಇಲ್ಲಿಂದ ಇಲ್ಲಿ ಆಕ್ಟಿವ್ ಇದನ್ನ ಈ ಕಡೆ ಒಂದು ಇದೆ ಐತಿ ಇಲ್ಲಿ ಈ ಲೈನ್ ಹಿಂದ್ಗಡೆ ಕಾಣುತ್ತೆ ಅದಕ್ಕೆ ನಾವು ಇಲ್ಲಿ ಡೈರೆಕ್ಟ್ ತೋರಿಸ್ತೀವಿ ಲೈನ್ ಇಲ್ಲಿ ಡಾಟ್ ಲೈನ್ ತೋರಿಸ್ತೀವಿ ನಾವು ಸರಿನಾ ಇಲ್ಲಿಂದ ಒಂದು ತೆನ್ನೆ ಮುಟ್ಕೊಂಡು ಇಲ್ಲಿಂದ ಮಾಡೋಣ ಫಸ್ಟ್ ಇದು ಫ್ರಂಟ್ ಆಯ್ತು ಟಾಪ್ ಹೆಂಗ್ ಕಾಣುತ್ತಂದ್ರೆ ಟಾಪ್ ಐತಿ ಔಟ್ ಆಫ್ ಫೋರ್ ಎಷ್ಟು ಐತದ 50-50 ಅದೊಂದು ಇಲ್ಲಿ ಕಾಣುತ್ತೆ ಬಾಕ್ಸ್ ಫಿಫ್ಟಿ ಇದು ಬಿಡ್ತಾ ಇದ್ದೀನಿ ಬಾಕ್ಸಿಂದು ಫ್ರೆಂಡ್ ಇದು ಆಮೇಲೆ ಹೈಟ್ ಎಷ್ಟು ಅದು ಬಾಕ್ಸಿಂದು ಅದು ಸೇಮ್ ಇರುತ್ತೆ ಇಲ್ಲಿ ಮಾಡಿ ಇನ್ನು ಸೇಮ್ ಈ ಕಡೆ 50 ಈ ಕಡೆ 50 ಇದೊಂದು ಇದು ಔಟ್ ಆಫ್ ಔಟ್ ಒಂದು ಕಾಣುತ್ತೆ ಇಲ್ಲಿ 50 ಇರ್ತಿ ಇದು 50 ಇರ್ತೆ ಇದು 50 ಇರ್ತ ಔಟ್ ಆಫ್ ಔಟ್ ಇಲ್ಲಿ ಹಾಕೊಂಡು ನಾವು ಆಯ್ತಾ ಆಮೇಲೆ ಈ ಲೈನ್ ಅಲ್ಲಿ ಮೇಲೆ ಹೋಗ್ತಾವು ಇದೊಂದು ಹೋಗುತ್ತೆ ಇದೊಂದು ಆಗುತ್ತೆ ಇದೊಂದು ಹೋಗುತ್ತೆ ಇದೊಂದು ಆಗುತ್ತೆ ಅವ್ರೆ ಹೋಗ್ಬೇಕು ಇನ್ನೊಂದು ಬರುತ್ತೆ ಆಮೇಲೆ ಇನ್ನೊಂದು ಲೈನ್ ಆಮೇಲೆ ಇನ್ನೊಂದು ಲೈನ್ ಸೇಮ್ ಇದೆ ತರ ಇದೆ ಲೈನ್ ಆಮೇಲೆ ಇಲ್ಲಿಂದ ಇನ್ನೊಂದು ಡಾಟ್ ಲೈನ್ ಐತಲ್ಲ ಅದ ಲೈನ್ ಇಲ್ಲ ಇಲ್ಲಿ ಸೇಮ್ ಇಲ್ಲಿ ಏನ್ ಮಾಡ್ತೇವೆ ನಾವು ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಔಟ್ ಆಫ್ ಔಟ್ ತಗೊಂಡ್ವಿ ಆಮೇಲೆ ಇಲ್ಲಿ ಐತಲ್ಲ ಇದು 50 ಆಯ್ತು ಇದು 41 ಐತಲ್ಲ ಆ 41 ಹಾಕೋಬೇಕು ಆಮೇಲೆ 20 ಐತೆ 21 ಮೂರು ನಾಲ್ಕು ಲೈನ್ಸ್ ಬರ್ತಾವ ಟೋಟ್ಲಿ ಮೂರು ಬಾಕ್ಸ್ ಬರ್ತಾವ ಇಲ್ಲಿನ ಸೇಮ್ ಬರುತ್ತೆ ಇದರ ಅದ ಇದು ಒಳಗಡೆ ಇರೋದು ಮಾತ್ರ ಟಿಕ್ ಕಾಣುತ್ತೆ ಅಂತ ಆಗಲೇ ವೈಟ್ ಐತೆ
ಇದು ಟಿಕ್ ಇರುತ್ತೆ ಆಮೇಲೆ ಇಲ್ಲಿಂದ ಇದು ಇದೈತಲ್ಲ ಪಾಟಿದು ಇದ್ರಿಗೆ ಕೆಳಗಡೆ ಇರುತ್ತೆ ಕಾಣಲ್ಲ ಅದಕ್ಕೆ ಏನು ಮಾಡ್ತೀವಿ ಡಾಟ್ ಕೊಡ್ತೀವಿ ಡಾಟೆಡ್ ಲೈನ್ ಇಲ್ಲೇ ನಮಗೆ ಇದು ಡಾಟ್ ಕಾಣುತ್ತೆ ಡಾಟ್ ಕಾಣುತ್ತೆ ಇದು ಇದು ಔಟ್ ಆಫ್ ಫೋರ್ ಬ್ಯಾಲ್ ಕಾಣುತ್ತೆ ಒಳಗಡೆ ಇದು ಕಾಣುತ್ತೆ ಆಮೇಲೆ ಇದು ಕೆಳಗಿರೋದು ಇಲ್ಲಿ ತರ ಫಾಂಟ್ ಇದು ಇಲ್ಲಿ ಇಲ್ಲಿ ಬಂದಿರುತ್ತೆ ಅದು ಇಲ್ಲಿ ಅಂದ್ರೆ ಇಲ್ಲಿ ಇರುತ್ತೆ ಇಲ್ಲಿ ಕೆಳಗಡೆ ಸಪೋರ್ಟ್ ಆಗಿರುತ್ತೆ ಅವ್ರಿಗೆ ಆ ಸಪೋರ್ಟ್ ಆಗಿದೆ ಅಂತ ನಾವು ಡಾಟ್ ತೋರಿಸ್ತೀವಿ ಇಲ್ಲಿ ಕಾಣಲ್ಲ ತೆಗ್ಗಾಗಿರುತ್ತೆ ತಕ್ಕಣ ಇದು ಇದು ಐಸೋಮೆಟ್ರಿಕ್ ವ್ಯೂ कट ನೇಮ್ ಮಾಡಿ ಅಂದ್ರೆ ನಾವು ಸ್ವಲ್ಪ ಭಾಗದಲ್ಲಿ ಕ್ವಾರ್ಟರ್ ಅಂದ್ರೆ ಕಾಲ್ ಭಾಗ ಪಾರ್ಟಿಷನ್ ಕ್ವಾರ್ಟರ್ ಪಾರ್ಟಿಷನ್ ರಿಮೂವ್ ಮಾಡಿ ನಾವು ಇಲ್ಲೇ ಮಾಡಿ ನಾವು ಕ್ವಾರ್ಟರ್ ಭಾಗದಲ್ಲಿ ಇಲ್ಲಿ ಮಾರ್ಕ್ ಬರ್ತಿದ್ದ ಅನ್ನ ರಿಮೂವ್ ಮಾಡಿ ಇದು ಆ ಸೆಕ್ಷನ್ ವ್ಯೂ ಆಕ್ಟ್ ಎಬಿ ನಾವಿಲ್ಲಿ ಎಬಿ ಅಂತ ತೋರಿಸ್ಕೋತೀವಿ ಎರಡು ಭಾಗ ಮಾಡಿ ಏನ್ ತೋರಿಸ್ಬೇಕು ಅಂದ್ರೆ ಈ ಸೆಂಟರ್ ಪಾಯಿಂಟ್ ಇಲ್ಲಿ ಮಾಡ್ತೀವಿ ನಾವು ತೋರಿಸ್ತೀವಿ ನಾವು ಇಲ್ಲಿ ಲೈನ್ ಹೆಂಗಿರ್ಬೇಕಂದ್ರೆ ಡಾಟು ಡ್ಯಾಶ್ ಡಾಟು ಡ್ಯಾಶ್ ಇರ್ಬೇಕು ಸೆಂಟರ್ ಲೈನ್ ಇದ್ದಂಗೆ ಬಟ್ ಏನಾಗುತ್ತೆ ಲಾಸ್ಟ್ಗೆ ಇದು ತಿನ್ನ ಆಗಿರ್ಬೇಕು ಇಲ್ಲಿ ಲಾಸ್ಟ್ ಮಾತ್ರ ಚಿಕ್ಕ ಆಗಿರ್ಬೇಕು ಲೈನ್ ಇದು ಪಾರ್ಟ್ ಕೊಡ್ತೀವಿ ಏ ಪಾರ್ಟ್ ಇರ್ತೀವಿ ಇಲ್ಲಿಂದ ಇನ್ನೊಂದು ಬಂದಿರ್ತೀವಿ ಒಂದು ಲೈನ್ ಇದಕ್ಕೇನಂತಂದ್ರೆ ಬಿ ಪಟ ಅಂತ ಹೇಳ್ತೀವಿ ನಾವು ಸರಿನಾ ನಿಮಗೆ ಏನ್ ಡೌಟ್ ಇದ್ರೆ ಕೇಳ್ರಿ ಹಾಕೋಣ ಇನ್ನೊಂದ್ಸಲ